ಹಲೋ ಫ್ರೆಂಡ್ಸ್, ಸಕ ಟಿವಿಯಲ್ಲಿ ನಾವಿವತ್ತು ನೋಡೋಣ ವಧುವು ವೆಬ್ ಸೀರೀಸ್ನ ಸೆಕೆಂಡ್ ಪಾರ್ಟನ್ನ. ಇನ್ನು ಪಾರ್ಟ್ ಒನ್ ನೋಡೋದವರು ಯಾರಾದರೂ ಇದ್ರೆ ಅದರ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಾರಿ ನೋಡ್ಕೊಂಡ್ಬಿಡಿ. ಇನ್ನು ಸ್ಟೋರಿಯ ಒಳಕ್ಕೆ ಹೋಗೋದಾದ್ರೆ, ವಧುವು ಪಾರ್ಟ್ ಒನ್ನಲ್ಲಿ ಆನಂದ್ ಇಂದುವನ್ನು ಚೆನ್ನಾಗಿ ಬೈದು ಅಲ್ಲಿಂದ ಹೊರಕೆ ಹೋದ ನಂತರ ಇಂದು ಹತ್ರಕ್ಕೆ ಆರ್ಯ ಬಂದಿರ್ತಾನೆ ಮತ್ತು ಆಕೆಯ ಕೈಯಲ್ಲಿದ್ದಂಥ ವೆಡ್ಡಿಂಗ್ ಕಾರ್ಡ್ಗಳನ್ನು ನೋಡಿ ಅದರ ಮೇಲಿರುವಂಥ ಹ್ಯಾಂಡ್ ರೈಟಿಂಗ್ ಅನ್ನು ಚೆಕ್ ಮಾಡ್ತಾನೆ. ಮತ್ತು ಈ ಹ್ಯಾಂಡ್ ರೈಟಿಂಗ್ ವೈಷ್ಣವಿದಲ್ವಾ, ಅದೇ ಈ ವೆಡ್ಡಿಂಗ್ ಕಾರ್ಡ್ಗಳ ಮೇಲೆ ಹೇಗೆ ಬಂತು ಅಂತ ಹೇಳತೊಡಗುತ್ತಾನೆ. ಆಗ ಇಂದು ತನ್ನ ಮದರಿಗೆ ಕಾಲ್ ಮಾಡಿ, ಅಮ್ಮ, ನೀವು ಬಾನುಗೆ ಕಳಿಸಿರುವಂಥ ವೆಡ್ಡಿಂಗ್ ಕಾರ್ಡ್ನ ಫೋಟೋ ಒಂದನ್ನು ತೆಗೆದು ನನಗೆ ಕಳಿಸ್ಕೊಡು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಆರ್ಯ ಆ ವೆಡ್ಡಿಂಗ್ ಕಾರ್ಡ್ ಮೇಲಿನ ಹ್ಯಾಂಡ್ ರೈಟಿಂಗ್ ಅನ್ನು ನೋಡ್ತಾ, ಅತ್ತಿಗೆ, ಇದೆಲ್ಲವೂ ಕೂಡ ನನ್ನಿಂದಲೇ ಆಯಿತು, ಕರೆಕ್ಟಾಗಿ ಹೇಳಬೇಕಂದ್ರೆ ಇದೆಲ್ಲ ಕೂಡ ನಡೆಯೋದಕ್ಕೆ ಒಂದು ರೀತಿಯಲ್ಲಿ ನಾನೇ ಕಾರಣ ಅಂತಾನೆ. ಮತ್ತೊಂದು ಕಡೆ ಆನಂದ್ ಸಿಗರೇಟನ್ನು ಸೇತ್ತಾ ಆರ್ಯನ ಲೈಫಲ್ಲಿ ನಡೆದಂಥ ಸ್ಟೋರಿಯನ್ನ ನೆನಪಿಸಿಕೊಳ್ತಾನೆ. ಕೆಲವು ತಿಂಗಳುಗಳ ಹಿಂದೆ ಆರ್ಯ ತನ್ನ ಅಣ್ಣ ಆನಂದ್ ಹತ್ರಕ್ಕೆ ಬಂದು, ವೈಷ್ಣವಿ ನನಗೆ ತುಂಬ ಮೋಸ ಮಾಡಿಬಿಟ್ಲು, ಅವಳನ್ನ ಬ್ಲಾಂಕ್ ಆಗಿ ನಂಬಿದ್ದಕ್ಕೆ ಅವಳು ನನಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಅಫೇರನ್ನು ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾ ತುಂಬ ಅಳ್ತಾ ಇರ್ತಾನೆ. ಅದಕ್ಕೆ ಆನಂದ್, ನೀನೇ ನೀತಿವಂತನ, ನೀನು ಕೂಡ ಕೆಲವೊಂದು ಅಫೇರ್ಗಳನ್ನು ಇಟ್ಕೊಂಡೇ ಇದೆಯಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆರ್ಯ, ಬ್ರೋ, ಸತ್ಯವಾಗಿ ಹೇಳ್ತೀನಿ, ನನಗೆ ಯಾವುದು ಕೂಡ ಅಫೇರ್ಸ್ ಇಲ್ಲ, ಅಸಲು ಅಣ್ಣನಾಗಿ ನೀನೇ ನನ್ನ ನಂಬದೆ ಹೋದ್ರೆ ಹೇಗೆ ಹೇಳು ಅಂತಾನೆ. ಅದಕ್ಕೆ ಆನಂದ್, ಇಲ್ಲ ಆರ್ಯ, ನಾನು ಯಾರನ್ನು ಕೂಡ ಈ ವಿಷಯದಲ್ಲಿ ಮಾತ್ರ ನಂಬೋದೇ ಇಲ್ಲ ಅಂತಾನೆ. ಇನ್ನು ಸೀನ್ ಪ್ರೆಸೆಂಟ್ಗೆ ಬಂದ್ರೆ, ಇಂದುವಿನ ಮದರ್ ಆ ವೆಡ್ಡಿಂಗ್ ಕಾರ್ಡ್ನ ಫೋಟೋವನ್ನು ತೆಗೆದು ಮಗಳಿಗೆ ಕಳಿಸ್ತಾಳೆ. ಆಗ ಆರ್ಯ ಆ ಕಾರ್ಡಲ್ಲಿದ್ದಂಥ ಹ್ಯಾಂಡ್ ರೈಟಿಂಗ್ ಅನ್ನು ನೋಡಿ, ಇದು ಕೂಡ ಸೇಮ್ ವೈಷ್ಣವಿ ಬರೆದಾಗೇನೇ ಇದೆ, ಅಂದ್ರೆ ಇದೆಲ್ಲವನ್ನೂ ಕೂಡ ಮಾಡ್ತಾ ಇರೋದು ವೈಷ್ಣವಿನೇನಾ ಅಂತ ಶಾಕ್ ಆಗ್ತಾ, ಅವಳು ಬೇಕಂತಲೇ ನಮ್ಮ ಫ್ಯಾಮಿಲಿಯ ಮೇಲೆ ಸೇಡನ್ನ ತೀರಿಸ್ಕೊಳ್ಬೇಕಂತ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಇಂದು, ಹೌದಾ, ಹಾಗಾದ್ರೆ ವೈಷ್ಣವಿನೇ ಇದೆಲ್ಲವನ್ನೂ ಕೂಡ ಯಾಕೆ ಮಾಡ್ತಾಳೆ, ಅಸಲವಳು ಯಾರ ಮೇಲೆ ಸೇಡನ್ನ ತೀರಿಸ್ಕೊಬೇಕಂತಿದ್ದಾಳೆ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ, ಇನ್ಯಾರ ಮೇಲೆ, ಅತ್ತಿಗೆ, ನನ್ನ ಮೇಲೇನೆ, ನಾನು ಅವಳನ್ನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಕೆ ಹಾಕಿದ್ದಕ್ಕೆ ಈ ಥರ ಎಲ್ಲ ಮಾಡ್ತಾ ರಿವೆಂಜ್ ತಗೊಳ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಇಂದು, ಅದೇನು ಸರಿ ಆರ್ಯ, ನೀನು ಮಾಡ್ದಂಥ ತಪ್ಪಿಗೆ ನನ್ನನ್ನೇ ಯಾಕೆ ಹಾಳು ಮಾಡಬೇಕು ಅನ್ಕೊಂತಾಳೆ, ಅಸಲು ಆಕೆಗೆ ನನಗೆ ಯಾವುದೇ ಪರಿಚಯ ಇಲ್ಲ, ಆದರೂ ಕೂಡ ನನ್ನ ಮೇಲೇನೆ ಯಾಕೆ ಹಾಗೆ ಸಾಧಿಸ್ತಾಳೆ, ಅಸಲು ಇದ್ಯಾವುದು ಕಾರಣ ಅಲ್ಲ ಆರ್ಯ, ಮೋಸ್ಟ್ಲಿ ಇದಕ್ಕೆ ಬೇರೆನೇ ಕಾರಣ ಇರ್ಬೋದು, ಹಾಗಾಗಿ ನೀನು ವೈಷ್ಣವಿ ಮನೆ ಅಡ್ರೆಸ್ಸನ್ನು ನನಗೆ ಕೊಡು, ಆಕೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ ಅನ್ನೋದನ್ನು ನಾನೇ ತಿಳಿದುಕೊಳ್ತೀನಿ ಅಂತಾಳೆ. ಅದಕ್ಕೆ ಆರ್ಯ, ಬೇಡ ಅತ್ತಿಗೆ, ನೀನು ಆ ವೈಷ್ಣವಿ ಹತ್ರ ಹೋಗೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ, ಅಂಥ ನೀಚವಾದ ಹೆಂಗಸಿನ ಹತ್ರಕ್ಕೆ ನೀವೇನು ಹೋಗೋದು ಬೇಡ ಅಂತ ಹೇಳಿ, ಈ ಮನೆಯಲ್ಲಿ ಇಷ್ಟೆಲ್ಲ ರಾದ್ದಂತಗಳು ನಡೆಯೋದಕ್ಕೆ ಕಾರಣನೇ ನಾನು ಅಂತ ಬೇಜಾರಾಗಿ ಅಲ್ಲಿರುವಂಥ ಬೆಡ್ಡನ್ನು ಕೈಯಿಂದ ಜೋರಾಗಿ ಹೊಡಿತಾ ಇರ್ತಾನೆ. ಇದರಿಂದಾಗಿ ಇಂದು ಆರ್ಯನ ಭುಜವನ್ನು ಹಿಡ್ಕೊಂಡು, ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡ, ಒಂದು ಸ್ವಲ್ಪ ಆರಾಮಾಗಿರು ಅಂತ ಹೇಳ್ತಾಳೆ. ಆದರೆ ಅದೇ ಟೈಮಲ್ಲಿ ಒಳಕ್ಕೆ ಬಂದಿದ್ದಂತಹ ಆನಂದ್ ಅವರಿಬ್ಬರನ್ನು ನೋಡ್ತಾನೆ ಮತ್ತು ಸಿಟ್ಟಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದು ಕಡೆ ಮನೆಯಲ್ಲಿದ್ದವರಿಗೆ ವೈಷ್ಣವಿ ಹೆಸರು ಮತ್ತೆ ಮತ್ತೆ ಕೇಳಿ ಬರತೊಡಗಿದ್ದರಿಂದ ಕಂಗಾಲಾಗಿ ಟೆನ್ಷನ್ ಆಗ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಡೇ ಪ್ರಮಾರಂಭ ಆರ್ಯ ಹತ್ರಕ್ಕೆ ಬಂದು, ಅರೇ ಆರ್ಯ, ಇಂದು ಏನಾದರೂ ವೈಷ್ಣವಿ ಅಡ್ರೆಸ್ಸನ್ನು ಕೇಳಿದರೆ ಯಾವುದೇ ಕಾರಣಕ್ಕೂ ಅವಳಿಗೆ ಕೊಡೋದಕ್ಕೆ ಹೋಗ್ಬೇಡ, ನಮ್ಮ ಮನೆಯಲ್ಲೇ ಇರುವಂಥವ್ರು ಯಾರೋ ಅವಳಿಗೆ ಎಲ್ಲ ಕಟ್ಟು ಕಥೆಗಳನ್ನು ಹೇಳ್ತಾ ಇದ್ದಾರೆ, ಆದರೆ ನೀನು ಮಾತ್ರ ಆ ಅಡ್ರೆಸ್ಸನ್ನು ಕೊಡಬೇಡ ಅಂತ ಹೇಳ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಮತ್ತೊಂದು ಕಡೆ ಆ ಮನೆ ಕೆಲಸದಾಕೆ ವೈಷ್ಣವಿ ಹತ್ರಕ್ಕೆ ಬರ್ತಾಳೆ. ಮೇಡಮ್, ನೀವು ಈ ಮನೆಯಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಅವರು ವೈಷ್ಣವಿ ಅಡ್ರೆಸ್ಸನ್ನು ಕೊಡೋದಿಲ್ಲ ಅಂತಾಳೆ. ಅದಕ್ಕೆ ಇಂದು, ಹೌದಾ, ಹಾಗಾದರೆ ನಾನು ಆಕೆ ಅಡ್ರೆಸ್ಸನ್ನು ಹೇಗೆ ತಿಳ್ಕೊಳ್ಳೋದು ಅಂತಾಳೆ. ಅದಕ್ಕೆ ಆ ಕೆಲಸದಾಕೆ, ಮೇಡಮ್, ನೀವು ಆರ್ಯನ ರೂಮಲ್ಲಿ ಒಂದ್ಸಾರಿ ಹುಡುಕಿ ನೋಡಿ, ಯಾಕಂದರೆ ವೈಷ್ಣವಿ ಮೇಡಮ್ ಇಲ್ಲಿಂದ ಹೋಗೋದಕ್ಕೂ ಮುಂಚೆ ಆಕೆಯ ವಸ್ತುಗಳೆಲ್ಲವನ್ನೂ ಕೂಡ ಆರ್ಯನ ರೂಮಲ್ಲಿ ಬಿಟ್ಟು ಹೋದ್ಲು ಅಂತ ಹೇಳ್ತಾಳೆ. ಇನ್ನು ಅದನ್ನು ಕೇಳುತ್ತಲೇ ಇಂದು ಆರ್ಯನ ರೂಮೊಳಕ್ಕೆ ಹೋಗಿ ವೈಷ್ಣವಿ ಅಡ್ರೆಸ್ಸನ್ನು ಹುಡುಕತೊಡಗುತ್ತಾಳೆ. ಒಂದು ಸ್ವಲ್ಪ ಹೊತ್ತು ಹುಡುಕಿದ ನಂತರ ಅವಳಿಗೆ ವೈಷ್ಣವಿ ಅಡ್ರೆಸ್ ಸಿಗುತ್ತೆ. ಆಮೇಲೆ ತಕ್ಷಣ ರೆಡಿಯಾದಂತಹ ಇಂದು ವೈಷ್ಣವಿಯನ್ನು ಹುಡ್ಕೋತಕ್ಕಂತ ಹೊರಡ್ತಾಳೆ. ಇನ್ನು ಇಂದು ಆ ಮನೆಯಿಂದ ಹೊರಕೆ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ದೂರದಿಂದ ಪದ್ಮ ಮಗಳು ನೋಡ್ತಾ ಇರ್ತಾಳೆ. ಹಾಗೆಯೇ ಮೇಲಿನ ಮಹಡಿಯಿಂದ ಬಾಜಿರಾವ್ ಇಂದು ಹೋಗೋದನ್ನೇ ನೋಡ್ತಾ ಇರ್ತಾನೆ. ಇನ್ನು ಇಂದು ದಾರಿ ಮಧ್ಯದಲ್ಲಿ ಒಂದು ಆಟೋವನ್ನು ಹತ್ತಿ ಹೊರಡಬೇಕಾದ್ರೆ ಒಬ್ಬ ಯುವತಿ ಅವಳಿಗೆ ಕಾಣಿಸಿ ಹೀಗೆ ಹೇಳ್ತಾಳೆ, ದಿ ಡೆವಿಲ್ಸ್ ಟ್ರಂಪೆಟ್ ಈಸ್ ದ ಏಂಜಲ್ಸ್ ಟ್ರಂಪೆಟ್ ಅಂತ ಹೇಳಿ ಕಣ್ಮರೆಯಾಗಿ ಹೋಗ್ತಾಳೆ. ಇನ್ನು ಅವಳು ವೈಷ್ಣವಿನೇ ಇರಬೇಕು ಅನ್ಕೊಂಡಂತಹ ಇಂದು ಅಲ್ಲೆಲ್ಲ ಹುಡುಕಾಡ್ತಾ ಇರ್ತಾಳೆ. ಆದರೆ ಅದನ್ನು ನೋಡಿದಂಥ ಆಟೋ ಡ್ರೈವರ್, ಮೇಡಮ್, ಆಕೆ ಯಾವಾಗಲೂ ಹೊರಟೋಗ್ಬಿಟ್ಲು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಆರ್ಯ ಇಂದು ಕಾಣಿಸ್ತಾ ಇಲ್ಲವಲ್ಲ ಅಂತ ಮನೆಯಲ್ಲೆಲ್ಲ ಹುಡುಕಾಡ್ತಾ ಇರ್ತಾನೆ, ಆದರೆ ಅವಳು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆದರೆ ಅವನು ಅಲ್ಲೇ ನಿಂತಿದ್ದಂತಹ ಪದ್ಮಾಳ ಮಗಳ ಹತ್ರಕ್ಕೆ ಹೋಗಿ ಕೇಳ್ತಾನೆ, ಆದರೆ ಅವಳು ನಾನು ನೋಡಲಿಲ್ಲ ಅಂತಾಳೆ. ಇನ್ನೊಂದು ಕಡೆ ಆನಂದ್ ಪದ್ಮ ಹತ್ರಕ್ಕೆ ಬಂತು, ನೋಡು, ನೀನೇನು ಹೇಳಿದ್ಯೋ ಅದೇ ನಡೀತಾ ಇದೆ, ಈಗ ನಿನಗೆ ಸಂತೋಷ ಅಲ್ವಾ, ಮೋಸ್ಟ್ಲಿ ನೀನು ಹಾಕಿದ ಶಾಪ ಈಗ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಿವರೆಗೂ ಕೂಡ ಮನೇಲಿದ್ದಂಥ ಸಿಚುಯೇಷನ್ಗಳಿಂದಾಗಿ ನಾನು ಯಾರನ್ನು ಏನೂ ಕೂಡ ಅನ್ಲಿಲ್ಲ, ಆದರೆ ಇವತ್ತಿಂದ ಹೀಗೆ ಮಾಮೂಲಾಗಂತೂ ಇರೋದಿಲ್ಲ, ನೀವೆಲ್ಲರೂ ಕೂಡ ನಂಬಿಕೆ ದ್ರೋಹಿಗಳು, ಯಾರನ್ನೂ ನಂಬಾದು, ಇನ್ನು ಇಂದು ಕೂಡ ವೈಷ್ಣವಿ ಥರನೇ ಮಾಡ್ತಾ ಇದ್ದಾಳೆ ಅಂತ ಪದ್ಮಗೆ ಹೇಳ್ತಾನೆ. ಅದಕ್ಕೆ ಪದ್ಮ, ಹೌದಾ, ಒಂದೊಳ್ಳೆ ಮಾತು ಹೇಳಿದೆ, ನಿನಗೆ ಹೇಗೆ ಆಗಬೇಕು ಅಂತಾಳೆ.
ಆಗ ಅಲ್ಲಿಗೆ ಬಂದಂತ ಆರ್ಯ ಬ್ರೋ ಇಂದು ಹೊತ್ತಿಗೆ ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ವೈಷ್ಣವಿಯನ್ನ ಹುಡ್ಕೊಂಡು ಹೋಗಿರ್ಬೋದು ನೀನೇನಾದ್ರೂ ಆಕೆಗೆ ವೈಷ್ಣವಿ ಅಡ್ರೆಸ್ ಅನ್ನ ಕೊಟ್ಟಿಯಾ ಅಂತ ಕೇಳ್ತಾನೆ ಅದಕ್ಕೆ ಆನಂದ್ ಅರೆ ಆರ್ಯ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದು ನನಗೆ ಗೊತ್ತಾಗುತ್ತೆ ನಿನ್ನೆ ನನಗೂ ಅವಳಿಗೂ ಫಸ್ಟ್ ನೈಟ್ ಇತ್ತು ಅಂದ್ರೆ ನಿನ್ನೆ ರಾತ್ರಿ ನಾನು ಅವಳ ಜೊತೆ ಇರಬೇಕಿತ್ತು ಆದ್ರೆ ನೀನೇ ಅವಳ ಜೊತೆ ಇದ್ದೆ ಅಲ್ವಾ ಹಾಗಾಗಿ ಅವಳು ನಿನಗೇಳದೆ ಎಲ್ಲಾದ್ರೂ ಹೋಗಿರ್ತಾಳ ಅಂತ ಕೇಳ್ತಾನೆ ಅದನ್ನ ಕೇಳಿ ಶಾಕ್ ಆದಂತ ಆರ್ಯ ಬ್ರೋ ಅಸಲು ನೀನೇನ್ ಹೇಳ್ತಾ ಇದೀಯಾ ಅಂತ ಕೇಳಿದಾಗ ಆನಂದ್ ಸಿಟ್ಟಿನಿಂದ ಅವನನ್ನ ಕೆಳಕ್ಕೆ ತಳ್ಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಪದ್ಮ ಆರ್ಯನ ಜೊತೆ ಹೀಗೆ ಹೇಳ್ತಾಳೆ ವೈಷ್ಣವಿ ಮತ್ತೆ ಬರ್ತಾ ಇದ್ದಾಳೆ ಮತ್ತು ಅವಳು ತನ್ನ ಸೇಡನ್ನ ತೀರಿಸ್ಕೊಳ್ತಾಳೆ ಅಂತಾಳೆ ಅದನ್ನು ಕೇಳುತ್ತಲೇ ಆರ್ಯ ತುಂಬ ಟೆನ್ಷನ್ ಆಗ್ತಾ ಇರ್ತಾನೆ ಮತ್ತೊಂದು ಕಡೆ ಇಂದು ವೈಷ್ಣವಿಯ ಮನೆಯನ್ನು ಹುಡ್ಕೊಂಡು ಅವಳ ಮನೆ ಹತ್ರಕ್ಕೆ ಹೋಗ್ತಾಳೆ ಆದರೆ ಆ ಮನೆಯ ಬಾಗಿಲು ಲಾಕ್ ಆಗಿರುತ್ತೆ ಆಗ ಪಕ್ಕದ ಮನೆಯಲ್ಲಿ ಇದ್ದವರನ್ನ ಕೇಳಿದರೆ ವೈಷ್ಣವಿ ಹೆಚ್ಚಾಗಿ ಇಲ್ಲಿ ಇರ್ತಾ ಇರಲಿಲ್ಲ ಅವಳ ಅಪ್ಪ ಅಮ್ಮ ಇರ್ತಾ ಇದ್ರು ಅವರಿಬ್ಬರು ಕೂಡ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋದ ನಂತರ ವೈಷ್ಣವಿ ಕೂಡ ಬರಲಿಲ್ಲ ಅಂತ ಹೇಳ್ತಾಳೆ ಮತ್ತೊಂದು ಕಡೆ ಭ್ರಮರಾಂಬ ಇಂದು ಬಗ್ಗೆ ತುಂಬ ಟೆನ್ಷನ್ ಆಗ್ತಾ ಈ ಮನೆಗೆ ಬಂದಿರುವಂತಹ ಹೊಸ ಸೊಸೆ ಯಾರಿಗೂ ಕೂಡ ಹೇಳದೆ ಹೊರಕೆ ಹೋಗಿದ್ದಾಳೆ ಮತ್ತು ಇಷ್ಟೊತ್ತಾದ್ರೂ ಕೂಡ ಮನೆಗೆ ಬಂದಿಲ್ಲ ಇನ್ನು ಈ ಹುಡುಗಿ ಕೂಡ ವೈಷ್ಣವಿ ತರನೇ ಮಾಡ್ತಾ ಇದ್ದಾಳೆ ಒಂದು ಪೀಡೆ ಮನೆಯಿಂದ ತಲುಪ್ತು ಅಂದ್ರೆ ಈಗ ಬಂದಿರೋಳು ಅದನ್ನೇ ಮಾಡ್ತಿದ್ದಾಳೆ ಅಂತ ತನ್ನ ಅಕ್ಕನ ಜೊತೆ ಹೇಳ್ಕೊಳ್ತಾ ಇರ್ತಾಳೆ ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಬಾನು ಆನಂದ್ ಹತ್ರಕ್ಕೆ ಬಂದು ಇದಕ್ಕೂ ಮುಂಚೆ ಇಂದು ಮತ್ತು ಸಂಜಯ್ಗೆ ಮದುವೆ ಫಿಕ್ಸ್ ಆಗಿತ್ತು ಆದ್ರೆ ಅದು ನಡೆಯಲಿಲ್ಲ ಅಂತಾಳೆ ಆಗ ಆನಂದ್ ಅವಳ ಹತ್ರ ಮಾತಾಡ್ತಾ ಹಾಗಾದ್ರೆ ನೀನು ಅವರ ವೆಡ್ಡಿಂಗ್ ಕಾರ್ಡ್ ಅನ್ನ ಯಾಕೆ ನನ್ ಕಳ್ಸ್ಕೊಟ್ಟೆ ಅಂತ ಕೇಳ್ತಾನೆ ಅದಕ್ಕೆ ಬಾನು ವೆಡ್ಡಿಂಗ್ ಕಾರ್ಡ್ ಅನ್ನ ನಾನೇ ಕಳಿಸ್ಲಿ ಅಸಲು ಸಂಜಯ್ನನ್ನ ಮದುವೆ ಆಗಿದ್ದು ನಾನು ನಮ್ಮ ಅಕ್ಕ ಅಲ್ಲ ಅಂತಾಳೆ ಆ ಟೈಮಲ್ಲಿ ಆರ್ಯ ಅಲ್ಲಿಗೆ ಬಂದು ಅಣ್ಣ ನಾನು ಹೇಳಿದ್ನಲ್ವಾ ಆ ಕಾರ್ಡ್ ಅನ್ನ ವೈಷ್ಣವಿನೇ ಕಳಿಸಿರ್ತಾಳೆ ಮತ್ತು ಆ ಹ್ಯಾಂಡ್ ರೈಟಿಂಗ್ ಕೂಡ ಅವಳದೇ ಅಂತ ಹೇಳ್ತಾನೆ ಅದಕ್ಕೆ ಆನಂದ್ ಅರೆ ಆರ್ಯ ನಿನ್ಗೆ ಹೇಳಿದ್ರೆ ಅರ್ಥವಾಗೋದಿಲ್ವಾ ಅದು ಅವಳ ಹ್ಯಾಂಡ್ ರೈಟಿಂಗ್ ಅಲ್ಲ ಮೊದಲು ನೀನು ಇಲ್ಲಿಂದ ಹೊರಟೋಕು ಅಂತ ಹೇಳ್ತಾನೆ ಅದಕ್ಕೆ ಬಾನು ಸರಿ ಸರಿ ನೀವಿಬ್ರು ಆಮೇಲೆ ಜಗಳ ಮಾಡ್ಕೊಳ್ಳಿ ಆದರೆ ನಾನು ಹೇಳೋದೇನೋ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಹೆಂಡತಿಯನ್ನು ಕಂಟ್ರೋಲಾಗಿ ಇಟ್ಕೊಳ್ಳಿ ನಾನು ನನ್ನ ಗಂಡನನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಆನಂತರ ಬಾನು ಹತ್ರಕ್ಕೆ ಬಂದಂತಹ ಆರ್ಯ ಮೊನ್ನೆ ರಾತ್ರಿ ನೀವಾಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ಈ ಮನೆಗೇನಾದರೂ ಬಂದಿದ್ರಾ ಅಂತ ಕೇಳ್ತಾನೆ ಅದಕ್ಕೆ ಬಾನು ನೋಡಾರ್ಯ ಅಷ್ಟೊಂದು ರಾತ್ರಿಯಲ್ಲಿ ನನಗೂ ನನ್ನ ಗಂಡನಿಗೆ ಬೇರೆ ಕೆಲಸ ಇರೋದಿಲ್ಲ ಅನ್ಕೊಂಡ್ಯ ಅಸಲು ನಾವು ನಿಮ್ಮ ಮನೆಗೆ ಏನಕ್ಕೆ ಬರ್ತೀವಿ ಅವತ್ತು ನಾವಿಬ್ರು ಕೂಡ ನಮ್ಮ ಮನೆಯಲ್ಲೇ ಇದ್ವಿ ಅಂತ ಹೇಳ್ತಾಳೆ ಹೌದು ನೀನು ಇದೆಲ್ಲವನ್ನು ಕೂಡ ಯಾಕೆ ಕೇಳ್ತಾ ಇದೀಯಾ ಅಂತ ಕೇಳಿದಾಗ ಅದಕ್ಕೆ ಆರ್ಯ ಏನಿಲ್ಲ ಆಗಿ ಕೇಳಿದೆ ಅಂತೇಳಿ ಅವಳನ್ನು ಅಲ್ಲಿಂದ ಕಳಿಸ್ತಾನೆ ಇನ್ನೊಂದು ಕಡೆ ಭ್ರಮರಾಂಬ ಆನಂದ್ ಹತ್ರಕ್ಕೆ ಬಂದು ಭಾನುವನ್ನ ಮನೆಯೊಳಕ್ಕೆ ಬರೋದಕ್ಕೆ ಹಾಕ್ಬಿಟ್ಟೆ ಅಸಲು ಅಕ್ಕ ತಂಗಿ ಇಬ್ರು ಕೂಡ ಕರೆಕ್ಟ್ ಆಗಿಲ್ಲ ಇನ್ನು ಈ ಹಿಂದೆ ಏನೋ ಸಂಜಯ್ನನ್ನ ಮದುವೆಯಾಗಿ ಅವನನ್ನ ಬಿಟ್ಟು ನೀನನ್ನ ಮದುವೆ ಮಾಡ್ಕೊಂಡ್ರೆ ಇವಳು ಬಿಟ್ಟಂತ ಸಂಜಯ್ನನ್ನ ಆ ಭಾನು ಕಟ್ಕೊಂಡು ಇದ್ದಾಳೆ ಅಂತ ಬೈತಾ ಇರ್ತಾಳೆ ಅದನ್ನು ಕೇಳಿದಂತ ಆನಂದ್ ನೋಡಮ್ಮ ಇಂದುಗೆ ಈ ಮೊದಲು ಮದುವೆನೂ ಆಗಿಲ್ಲ ನಾವೇ ಅವಳ ಬಗ್ಗೆ ತಪ್ಪಾಗಿ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಂತ ಆರ್ಯ ಬ್ರೋ ಅವತ್ತು ರಾತ್ರಿ ನಮ್ಮ ಮನೆಯೊಳಕ್ಕೆ ಬಂದಿತ್ತು ಭಾನು ಅಲ್ವಂತೆ ಹಾಗಾದ್ರೆ ನಿನ್ನ ಡ್ರಾಯಿಂಗ್ ರೂಮ್ಗೆ ಯಾರು ಬಂದಿದ್ರು ಅಂತ ಕೇಳ್ತಾನೆ ಆದರೆ ಆನಂದ್ ಏನು ಕೂಡ ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೊಂದು ಕಡೆ ಪದ್ಮಾತ್ರಕ್ಕೆ ಆಕೆಯ ಮಗಳು ಬಂದು ಅಮ್ಮ ಇಂದು ಆಂಟಿ ಒಳ್ಳೆಯವಳಲ್ವಾ ಆದರೆ ಯಾಕೆ ಅವರನ್ನು ಎಲ್ಲರೂ ಕೂಡ ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಅಂತ ಕೇಳ್ತಾಳೆ ಅದಕ್ಕೆ ಪದ್ಮ ಹೌದಾ ನಿನಗೆ ಇಂದು ಆಂಟಿ ಒಳ್ಳೆಯವಳು ಅನಿಸಿರೋದಾದರೆ ಖಂಡಿತವಾಗ್ಲೂ ಆಕೆ ಒಳ್ಳೆ ಹುಡುಗಿನೇ ಆಗಿರ್ತಾಳೆ ಆದರೆ ಇಂಥ ಒಳ್ಳೆ ಹುಡುಗಿಯರು ತುಂಬ ದಿನ ಬದುಕೋದಿಲ್ಲ ಅಂತ ಹೇಳ್ತಾಳೆ ಸೀನ್ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಿನ ನಂತರ ಪೊಲೀಸರು ಆ ಮನೆಯೊಳಕ್ಕೆ ಬಂದು ಎಲ್ಲ ಕಡೆ ಚೆಕ್ ಮಾಡತೊಡಗ್ತಾರೆ ಆಗ ಹೊರಕೆ ಹೋಗಿದ್ದಂಥ ಇಂದು ಕೂಡ ಅಲ್ಲಿಗೆ ಬರ್ತಾಳೆ ಇನ್ನು ಪೊಲೀಸರು ಇದು ವೈಷ್ಣವಿ ಮನೆಯೇನಾ ಅಂತ ಕೇಳ್ತಾರೆ ಅದಕ್ಕೆ ಆರ್ಯ ಇಲ್ಲ ಸರ್ ಇದು ವೈಷ್ಣವಿ ಮನೆಯೇನೂ ಅಲ್ಲ ಆಕೆ ಒಂದು ಟೈಮಲ್ಲಿ ಇಲ್ಲಿ ಇರ್ತಾ ಇದ್ಲು ಅಷ್ಟೇ ಆದರೆ ಈಗ ಆಕೆ ಈ ಮನೆಯಲ್ಲಿಲ್ಲ ಸೊ ಹಾಗಾಗಿ ನೀವು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಿ ಅಂತ ಕೇಳ್ತಾನೆ ಅದಕ್ಕೆ ಅಲ್ಲಿಗೆ ಬಂದಿದ್ದಂಥ ಪೊಲೀಸ್ ಹೇಳ್ತಾನೆ ನೋಡಿ ನಿನ್ನೆ ರಾತ್ರಿ ವೈಷ್ಣವಿ ಸತ್ತು ಹೋಗಿದ್ದಾರೆ ಹಾಗೇನೆ ಆಕೆ ನೇಣಾಕೊಂಡು ಸತ್ತೋಗಿದ್ದಾಳೆ ನೋಡೋದಕ್ಕದು ಸೂಸೈಡ್ ಥರ ಕಾಣಿಸ್ತಾ ಇದೆ ಅದರಿಂದಾಗಿ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೀವಿ ತಕ್ಷಣ ಈ ಮನೆಯವರೆಲ್ಲರೂ ಕೂಡ ವೈಷ್ಣವಿಯ ಬಾಡಿಯನ್ನು ನೋಡೋದಕ್ಕಂತ ಮಾರ್ಚರಿ ಹತ್ರಕ್ಕೆ ಹೋಗ್ತಾರೆ ಆದರೆ ಆರ್ಯನಿಗೆ ತುಂಬ ನೋವಾಗಿ ಆ ಮಾರ್ಚರಿ ಒಳಕ್ಕೆ ಹೋಗಲಾಗದೆ ಹೋಗ್ತಾನೆ ಆಗ ಆರ್ಯನ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಒಳಕ್ಕೆ ಹೋಗ್ತಾರೆ ಆ ಡೆಡ್ ಬಾಡಿಯನ್ನು ನೋಡಿ ಆಕೆನೇ ವೈಷ್ಣವಿ ಅಂತ ಕನ್ಫರ್ಮ್ ಮಾಡಿ ಅಳತೊಡಗ್ತಾರೆ ಇನ್ನು ಈ ಕಡೆ ಇಂದು ಆರ್ಯ ಹತ್ರಕ್ಕೆ ಹೋಗಿ ನೀನು ಇಲ್ಲಿವರೆಗೂ ಬಂದರೂ ಕೂಡ ಒಳಕ್ಕೆ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಆರ್ಯ ಹೇಳ್ತಾನೆ ಅದಕ್ಕೆ ಒಂದು ಟೈಮಲ್ಲಿ ನನಗೆ ವೈಷ್ಣವಿ ಅಂದರೆ ತುಂಬ ಪ್ರೀತಿ ಇತ್ತು ಆದರೆ ಅವಳು ಮಾಡಿದಂಥ ಕೆಲಸಕ್ಕೆ ನನಗೆ ಅವಳ ಮೇಲೆ ತುಂಬ ಕೋಪ ಇದೆ ಅಂತ ಹೇಳ್ತಾನೆ ಅದಕ್ಕೆ ಇಂದು ಅವಳ ಮೇಲೆ ಅಷ್ಟು ಕೋಪ ಇರೋಂಥವನು ಅವಳ ವಸ್ತುಗಳೆಲ್ಲವನ್ನೂ ಕೂಡ ನಿನ್ನ ರೂಮಲ್ಲಿ ಇನ್ನೂ ಯಾಕೆ ಇಟ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ ಆದರೂ ಕೂಡ ನನಗೆ ವೈಷ್ಣವಿದು ಆತ್ಮಹತ್ಯೆ ಅನ್ನಿಸ್ತಾ ಇಲ್ಲ ಯಾಕಂದರೆ ಯಾವುದೇ ತಾಯಿ ಆದರೂ ಕೂಡ ಒಂದು ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸೂಸೈಡ್ ಮಾಡ್ಕೊಳ್ಳಲ್ಲ ಅಂತಾಳೆ ಹಾಗೇನೆ ತಪ್ಪು ಮಾಡಿ ಹುಟ್ಟುವಂಥ ಮಗುವನ್ನು ಯಾವ ತಾಯಿ ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಬೇಕು ಅಂದ್ಕೊಳ್ಳೋದಿಲ್ಲ ಸೊ ವೈಷ್ಣವಿ ಇಷ್ಟು ದಿನಗಳ ಕಾಲ ಆ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಆಕೆ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ ಇನ್ನು ಇಂದು ಹಾಗೆ ಹೇಳುತ್ತಲೇ ಆರ್ಯ ಏನೋ ಆಲೋಚನೆ ಮಾಡ್ತಾ ಇರ್ತಾನೆ ಮತ್ತೊಂದು ಕಡೆ ವೈಷ್ಣವಿ ಸತ್ತು ಹೋಗಿದ್ದನ್ನು ತಿಳ್ಕೊಂಡಂತಹ ಆ ಮನೆಯ ಕೆಲಸದಾಕೆ ತುಂಬ ಅಳ್ತಾ ಇರ್ತಾಳೆ ಆಗ ಆಕೆಯನ್ನು ನೋಡಿದಂಥ ಭ್ರಮರಾಂಬ ಆ ವೈಷ್ಣವಿ ಸತ್ತರೆ ಈ ಮನೆಯಲ್ಲಿ ಯಾರೂ ಕೂಡ ಅಳ್ತಾ ಇಲ್ಲ
ಆದರೆ ನೀನ್ಯಾಕೆ ಅಷ್ಟೊಂದು ಅಳ್ತಾ ಇದೀಯಾ ಮತ್ತು ನಿನಗೂ ಅವಳಿಗೆ ಏನ್ ಸಂಬಂಧ ಅಂತ ಕೇಳ್ತಾಳೆ. ಆಗ ಸ್ನೇಹ ಈ ಮನೆಯಲ್ಲಿ ನಡೀತಾ ಇರೋದಕ್ಕೆಲ್ಲ ಬಹುಶಃ ಇವಳೇ ಕಾರಣವಾಗಿರ್ತಾಳೆ ಅಂತಾಳೆ. ಇದರಿಂದಾಗಿ ಪರಮರಾಂಬ ಆ ಕೆಲಸದಾಕೆಯನ್ನ ಕೆಲಸದಿಂದ ಕಿತ್ತು ಬಿಸಾಕ್ತಾಳೆ. ಇನ್ನು ಪದ್ಮಾತ್ರಕ್ಕೆ ಅವಳ ಮದರ್ ಬಂದು ವೈಷ್ಣವಿ ಸತ್ತುವುದಂತ ವಿಷಯವನ್ನ ಹೇಳ್ತಾಳೆ. ಇದರಿಂದಾಗಿ ಪದ್ಮ ಕೂಡ ತುಂಬಾನೇ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬ್ರಹ್ಮರಾಂಬ ಇಂದು ಹತ್ರಕ್ಕೆ ಬಂದು, ನೋಡಿಂದು ಈ ಮನೆಗೆ ಕೆಲವೊಂದಷ್ಟು ರೂಲ್ಗಳಿದ್ದಾವೆ, ನೀನು ಯಾರಿಗೂ ಏನು ಕೂಡ ಹೇಳದೆ ನಿನಗೆ ಹೇಗೆ ಬಂದ್ರ ಹಾಗೆ ನಡ್ಕೊಂಡ್ರೆ ಇಲ್ಲಿ ನಡೆಯೋದಿಲ್ಲ ಅಂತಾಳೆ. ಅದಕ್ಕೆ ಇಂದು, ನೋಡಿ ಅತ್ತೆ, ಈ ಮನೆಯ ಸೊಸೆ ಸತ್ತು ಹೋಗಿ ಮಾರ್ಚುರಿಯಲ್ಲಿದ್ರೆ ಆಕೆಯನ್ನು ಕನಿಷ್ಠ ಒಂದ್ಸಾರಿ ಕೂಡ ನೋಡೋದಕ್ಕೆ ಬರದೇ ಇರುವಂತ ನೀವು ಈ ಮನೆಯ ಸಂಪ್ರದಾಯಗಳ ಬಗ್ಗೆ ಮಾತಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಬ್ರಹ್ಮರಾಂಬ, ನೋಡಿಂದು ಮತ್ತೆ ಅವಳ ಹೆಸರನ್ನು ಈ ಮನೆಯಲ್ಲಿ ಎತ್ತೋದಕ್ಕೆ ಹೋಗ್ಬೇಡ, ಅವಳ ಹೆಸರು ಹೇಳೋದೆ ಈ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ, ಅಂಥದ್ರಲ್ಲಿ ಅವಳ ಮುಖವನ್ನು ನೋಡೋದಕ್ಕೆ ನಾವೇ ಹೋಗ್ತೀವಿ, ಅವಳು ನನ್ನ ಚಿಕ್ಕ ಮಗನ ಲೈಫನ್ನು ಹಾಳು ಮಾಡಲು ಅಂತ ಅವಳನ್ನು ಈ ಮನೆಯಿಂದ ಹೊರಕೆ ಹಾಕಿದ್ರೆ ಹೊರಕೆ ಹೋದಂಥ ಅವಳು ನನ್ನ ದೊಡ್ಡ ಮಗನ ಲೈಫನ್ನು ಕೂಡ ಹಾಳು ಮಾಡಬೇಕು ಅಂತ ನೋಡಿದ್ಲು ಅಂತಾಳೆ. ಆಗ ಇಂದು ಹೇಳ್ತಾಳೆ, ಸರಿ ಅತ್ತೆ, ಈ ಪ್ರಾಬ್ಲಮ್ ಅವರಿಬ್ಬರದು, ಆದ್ರೆ ಅವಳ್ಯಾಕೆ ನನ್ನನ್ನು ಕೊಲ್ಬೇಕು ಅಂದ್ಕೊಂಡ್ಲು ಅಂತ ಕೇಳಿದಾಗ ಅಷ್ಟರಲ್ಲಿ ಬಾಜಿರಾವ್ ಅಲ್ಲಿಗೆ ಬಂದು ವೈಷ್ಣವಿಯನ್ನ ಮನೆಯಿಂದ ಹೊರಕೆ ಹಾಕಿದ್ದು ಆರ್ಯ ಅಲ್ಲ, ಆನಂದ್ ಅಂತಾನೆ. ಹಾಗೇನೆ ಆರ್ಯ ತುಂಬ ಸೆನ್ಸಿಬಲ್ ಪರ್ಸನ್, ಪ್ರತಿಯೊಂದು ಕೆಲಸವನ್ನು ಕೂಡ ತುಂಬಾ ಆಲೋಚನೆ ಮಾಡಿ ಮಾಡ್ತಾನೆ. ಆದ್ರೆ ಆನಂದ್ ಆಗಲ್ಲ, ಅವನೇನ್ ಅನ್ಕೊಳ್ತಾನೋ ಅದನ್ನ ತಕ್ಷಣ ಮಾಡಿಬಿಡ್ತಾನೆ, ಹಿಂದೆ ಮುಂದೆ ನೋಡೋದಿಲ್ಲ ಅಂತಾನೆ. ಅವತ್ತೊಂದಿನ ವೈಷ್ಣವಿ ಪ್ರೆಗ್ನೆಂಟ್ ಅಂತ ತಿಳಿಯುತ್ತಲೇ ಅವಳನ್ನ ಈ ಮನೆಯಿಂದ ಹೊರಕೆ ಗಳಿಸ್ಬಿಟ್ಟ. ಆ ಕೋಪದಿಂದಲೇ ವೈಷ್ಣವಿ ನಿನ್ನನ್ನು ಕೊಲ್ಬೇಕು ಅಂದ್ಕೊಂಡ್ಲು, ಆದ್ರೆ ವೈಷ್ಣವಿಗೆ ತಾನು ಎಕ್ಸ್ಪೆಕ್ಟ್ ಮಾಡಿದ್ದಂತ ರಿಸಲ್ಟ್ ಬರದೇ ಹೋಗಿದ್ದರಿಂದ ಅವಳು ತನ್ನ ಕೆಲಸವನ್ನ ಹೊರಲಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಇಂದು, ಅಸಲು ವೈಷ್ಣವಿದು ಸೂಸೈಡ್ ಅಂತ ನೀವ್ಯಾಕೆ ತೀರ್ಮಾನ ಮಾಡ್ತೀರಿ? ಇನ್ನೊಂದೆರಡು ಗಂಟೆಗಳಲ್ಲಿ ವೈಷ್ಣವಿದು ಆತ್ಮಹತ್ಯೆನ ಮರ್ಡರ್ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಆದರೂ ಈ ಆರ್ಯ ಮತ್ತು ವೈಷ್ಣವಿ ನಡುವಿನ ಜಗಳಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ. ಆದರೆ ಬಾಜಿರಾವ್ ಅದನ್ನು ಹೇಳೋದಿಲ್ಲ, ನಾನವತ್ತು ಇಬ್ಬರು ಸೇರಿ ಈ ಮಿಸ್ಟ್ರಿಯನ್ನ ಚೇಸ್ ಮಾಡೋಣ ಅಂತಂದರೆ ನೀನು ಅದಕ್ಕೆ ಒಪ್ಪಲಿಲ್ಲ, ಹಾಗಾಗಿ ನಾನು ನಿನಗೆ ಯಾಕೆ ಹೆಲ್ಪ್ ಮಾಡಬೇಕು, ಬೇಕಾದರೆ ನೀನೇ ಅದನ್ನು ಕಂಡುಹಿಡ್ಕೋ, ಈ ಗೇಮಲ್ಲಿ ನಾನೇನಿದ್ರೂ ಡಿವಿಲ್ಸ್ ಅಡ್ವೊಕೇಟ್ ಅಂತಾನೆ. ಆಗ ತಕ್ಷಣ ಇಂದುಗೆ ಆ ಯುವತಿ ಹೇಳಿದ್ದಂತಹ ಡಿವಿಲ್ಸ್ ಟ್ರಂಪೆಟ್ ಈಸ್ ದ ಏಂಜಲ್ ಟ್ರಂಪೆಟ್ ಅಂದಿದ್ದು ಜ್ಞಾಪಕಕ್ಕೆ ಬರುತ್ತೆ. ಸೊ ಆಗ ಅವಳು ಗೂಗಲ್ ಮಾಡ್ತಾಳೆ, ಆಗ ಅದರಲ್ಲಿ ಡಿವಿಲ್ಸ್ ಟ್ರಂಪೆಟ್ ಅಂದ್ರು ಏಂಜಲ್ಸ್ ಟ್ರಂಪೆಟ್ ಅಂದ್ರು ಪ್ರೆಗ್ನೆನ್ಸಿಯ ಪ್ಲಾಂಟ್ ಅನ್ನೋದು ತೋರಿಸುತ್ತೆ. ಇದರಿಂದಾಗಿ ಇಂದುಗೆ ಅಸಲು ಏನು ಅನ್ನೋದೇ ಅರ್ಥವಾಗೋದಿಲ್ಲ. ಇನ್ನು ಇವೆರಡೂ ಒಂದೇ ಅಂದಮೇಲೆ ಅವತ್ತಾಕೆ ಅದನ್ನು ಎರಡು ಸಾರಿ ಯಾಕೆ ಹೇಳಿದ್ಲು? ಇನ್ನು ವೈಷ್ಣವಿ ಮೊನ್ನೆನೇ ಸತ್ತು ಹೋಗಿದ್ದಾಳೆ, ಹಾಗಾದ್ರೆ ನಿನ್ನೆ ನನ್ನ ಹತ್ರ ಮಾತಾಡಿದ್ಯಾರು ಮತ್ತು ನನ್ನ ಕಣ್ಣಿಗೆ ಕಾಣಿಸಿದ್ಯಾರು ಅಂತ ಆಲೋಚನೆ ಮಾಡತೊಡಗ್ತಾಳೆ. ಅದೇ ಟೈಮಲ್ಲಿ ಆನಂದ್ ಅಲ್ಲಿಗೆ ಬಂದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬೇರೆ ರೂಮ್ಗೆ ಹೋಗ್ತಾ ಇರ್ತಾನೆ. ಆಗ ಇಂದು, ನೋಡಿ ಆನಂದ್, ಇದು ನಿಮ್ಮ ರೂಮು, ನೀವಿಲ್ಲೇ ಇರಿ, ನಾನೇ ಬೇರೆ ರೂಮ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಆನಂದ್, ಬೇರೆ ರೂಮ್ಗೆ ಅಂದರೆ ಆರೇ ರೂಮ್ಗೆ ಹೋಗ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಇಂದು, ನೋಡಿ ನೀವು ಈಗಾಗಲೇ ಸಂಜಯನನ್ನ ಅನುಮಾನಿಸಿದ್ದು ಮುಗಿದೋಗಿದೆ, ಈಗ ಆರ್ಯನನ್ನು ಅನುಮಾನಿಸೋದಕ್ಕೆ ಶುರು ಮಾಡಿದ್ರ ಅಂತ ಕೇಳ್ತಾಳೆ. ಆನಂದ್, ಹೌದು, ಈ ಮನೆಯಲ್ಲಿ ನಡೀತಾ ಇರೋದನ್ನು ನೋಡ್ತಾ ಇದ್ರೆ ನನಗೆ ಈ ಸಂಬಂಧಗಳ ಮೇಲೆ ನಂಬಿಕೆನೇ ಹೊರಟೋಗಿದೆ, ಅಷ್ಟೇ ಅಲ್ಲ ನಿನ್ನನ್ನು ಸೇರಿದಂತೆ ಮನುಷ್ಯರ ಮೇಲೇ ನಂಬಿಕೆ ಹೊರಟೋಗಿದೆ ಅಂತೇಳಿ ಅಲ್ಲಿಂದ ಹೊರಕ್ಕೆ ಹೊರಟೋಗ್ತಾನೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದು ಎಲ್ಲಿಗೂ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಅದನ್ನು ನೋಡಿದಂತ ಅತ್ತೆ ಬ್ರಹ್ಮರಾಂಬಗೆ ತುಂಬಾ ಕೋಪ ಬರುತ್ತೆ. ಹೀಗಾಗಿ ಯಾಕೆ ಆನಂದ್ ಹತ್ರಕ್ಕೆ ಹೋಗಿ, ನೋಡ ಆನಂದ್, ನೀನ್ ಹೆಂಡತಿ ದಿನಕ್ಕೊಂದು ಪ್ಲೇಸ್ಗೆ ಹೋಗಿ ಬರ್ತಾ ಇದ್ದಾಳೆ, ಹಾಗಾಗಿ ನೀನು ಅವಳನ್ನು ಏನು ಕೇಳೋದಿಲ್ಲ ಅಂತ ಕೇಳ್ತಾಳೆ. ಆಗಲೇ ಇಂದು ಅಲ್ಲಿಗೆ ಬಂದು, ಅತ್ತೆ, ನಾನೊಂದು ಕೆಲಸದ ಮೇಲೆ ಹೊರಕ್ಕೆ ಹೋಗ್ತಾ ಇದ್ದೀನಿ, ಒಂದ್ ವೇಳೆ ಈ ಕೆಲಸವನ್ನ ನೀವು ಮಾಡಬೇಡ ಅಂದ್ರೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೇನೆ ಮನೆಯಲ್ಲಿ ಆರ್ಯ ಇಲ್ಲ, ಹಾಗಾಗಿ ಆತ ಎಲ್ಲೋಗಿದ್ದಾನೆ ಅಂತಾಳೆ. ಅದಕ್ಕೆ ಬ್ರಹ್ಮರಾಂಬ, ಅವನು ಶಾಪ್ ಹೋಗಿರ್ತಾನೆ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಇಂದು ಆರ್ಯನ ಒಂದು ದೊಡ್ಡ ಬುಕ್ ಶಾಪ್ಗೆ ಹೋಗಿ ಆರ್ಯ ಇದ್ದಾರಾ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲಿದ್ದಂಥ ಜನಾರ್ದನ್ ಅನ್ನುವಂಥ ವ್ಯಕ್ತಿ, ಈಗ ಆರ್ಯ ಇಲ್ಲ, ಇನ್ನು ಕೆಲವೊಂದಷ್ಟು ದಿನ ಆರ್ಯ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾನೆ. ಹಾಗೇನೆ ನೀವು ಅವರಿಗೆ ಏನಾಗಬೇಕು ಅಂತ ಅಲ್ಲಿ ನಿಂತಿದ್ದ ಹಿಂದುವನ್ನು ನೋಡ್ತಾನೆ. ಆಗ ಇಲ್ಲಿಗೆ ಬಂದಿರೋದು ಆ ಮನೆಯ ಸೊಸೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತಹ ಜನಾರ್ದನ್, ಮೇಡಮ್ ನೀವ ಇಲ್ಲಿಗೆ ಬಂದಿದ್ದು, ಸಾರಿ ನಾನು ಕೆಲಸದಲ್ಲಿ ಬಿಸಿ ಇದ್ದಿದ್ದರಿಂದ ಗೊತ್ತಾಗ್ಲಿಲ್ಲ ಅಂತಾನೆ. ಆಗ ಇಂದು, ನನಗೆ ದತ್ತೂರಿ ಪುಷ್ಪದ ಬಗ್ಗೆ ಇನ್ಫಾರ್ಮೇಶನ್ ಇರುವಂತ ಬುಕ್ ಬೇಕಿತ್ತು ಅಂತ ಕೇಳ್ತಾಳೆ. ಅದಕ್ಕೆ ಜನಾರ್ದನ್, ಸರಿ ಮೇಡಮ್, ಆ ಬುಕ್ಕು ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಕೂಡ ಆ ಬುಕ್ನ ಬಗ್ಗೆ ಯಾರೂ ಕೂಡ ಕೇಳಲಿಲ್ಲ, ಫಸ್ಟ್ ಟೈಮ್ ನೀವು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಇಂದುಗೆ ಉದ್ದವಾದಂಥ ಸೂಜಿ ಕಾಣಿಸುತ್ತೆ, ಆ್ಯಂಡ್ ಅದನ್ನು ನೋಡಿದಂಥ ಅವಳು ಶಾಕ್ ಆಗ್ತಾಳೆ. ಇನ್ನು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬಾತ, ಸರ್, ನಮ್ಮ ಹತ್ರ ಇದ್ದಂಥ ಒಂದು ದೊಡ್ಡ ಸೂಜಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜನಾರ್ದನ್, ಇಲ್ಲೇ ಇಲ್ಲೋ ಬಿದ್ದಿರುತ್ತೆ, ಒಂದು ಸ್ವಲ್ಪ ಹುಷಾರಾಗಿ ಹುಡುಕ್ ನೋಡು ಅಂತ ಹೇಳ್ತಾನೆ. ಇನ್ನು ಅದನ್ನು ನೋಡ್ತಾ ಇದ್ದಂಥ ಹಿಂದುವಿಗೆ ಡೌಟ್ ಬರುತ್ತೆ, ನನ್ನ ಕಾಲಿಗೆ ಚುಚ್ಕೊಂಡಂಥ ಸೂಜಿ ಬಹುಶಃ ಇಲ್ಲಿಂದೇ ಇರಬೇಕು ಅನ್ಕೊಂತಾಳೆ. ಇನ್ನು ಜನಾರ್ದನ್ ಆ ದತ್ತೂರಿ ಸಸ್ಯದ ಬಗ್ಗೆ ಇರುವಂತಹ ಪುಸ್ತಕವನ್ನು ತೆಗೆದು ಹಿಂದುಗೆ ಕೊಡ್ತಾನೆ. ಮತ್ತೊಂದು ಕಡೆ ಆರ್ಯ ಶಾಪ್ಗೆ ಬರದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ನ ಮೀಟ್ ಮಾಡ್ತಾನೆ. ಆಗ SI ಆರ್ಯನನ್ನ ಒಂದಷ್ಟು ಕ್ವಶ್ಚನ್ಗಳನ್ನ ಕೇಳ್ತಾನೆ. ವೈಷ್ಣವಿ ನಿಮ್ಮ ಮನೆಯಿಂದ ಹೊರಕೆ ಹೊರಟು ಹೋದ ನಂತರ ಮತ್ತೆ ಯಾವಾಗಲಾದರೂ ನಿಮ್ಮನ್ನ ಮೀಟ್ ಮಾಡಿದ್ಲಾ ಅಂತ ಕೇಳ್ತಾನೆ.
ಅದಕ್ಕೆ ಆರ್ಯ ಅವಳು ನನ್ನ ಮೀಟ್ ಮಾಡಲಿಲ್ಲ, ಆದರೆ ನನ್ನ ಬ್ರದರ್ ಮದುವೆ ದಿನ ನನಗೊಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ಲು ಅಂತ ಹೇಳ್ತಾನೆ. ಮತ್ತು ಆ ವಾಯ್ಸ್ ಮೆಸೇಜ್ ಅಲ್ಲಿ ವೈಷ್ಣವಿ ಹೀಗೆ ಹೇಳ್ತಾಳೆ, ನನ್ನ ಮೈಂಡ್ ಯಾಕೋ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ, ಹಾಗಾಗಿ ನನಗೆ ಏನ್ ಮಾಡಬೇಕು ಗೊತ್ತಾಗ್ತಾನೂ ಇಲ್ಲ, ಆದ್ರೂ ಕೂಡ ನಾನೊಬ್ಬ ತಾಯಿ ಅಲ್ವಾ, ಹಾಗಾಗಿ ಮಗುವಿಲ್ದೆ ಹೇಗೆ ಬದುಕೋಕಾಗುತ್ತೆ ಅಂತ ಮೆಸೇಜ್ ಹಾಕಿರ್ತಾಳೆ. ಇನ್ನು ಅದನ್ನ ಕೇಳಿದಂತ ಎಸ್ಐ ಆಕೆಯ ಮಾತುಗಳಿಗೆ ಅರ್ಥವೇನು ಅಂತ ಕೇಳ್ತಾನೆ. ಅದಕ್ಕೆ ಆರ್ಯ, ಅದೇನೋ ಸರ್ ನನಗೆ ಗೊತ್ತಿಲ್ಲ, ಆಕೆ ಮನೆಯಿಂದ ಹೊರಕ್ಕೆ ಹೋದ ನಂತರ ನನಗೆ ಕಳಿಸಿದಂತ ಫಸ್ಟ್ ಮತ್ತು ಲಾಸ್ಟ್ ಮೆಸೇಜ್ ಇದೆ ಅಂತಾನೆ. ಆದರೂ ಕೂಡ ವೈಷ್ಣವಿ ತನ್ನ ಹೊಟ್ಟೆಯಲ್ಲಿರುವಂತ ಮಗುವನ್ನ ಕಳೆದುಕೊಳ್ಳೋದಕ್ಕೆ ರೆಡಿ ಆಗ್ಲಿಲ್ಲ, ಆದ್ರೆ ನನ್ನನ್ನ ಆರಾಮಾಗಿ ಬಿಟ್ಟೋದ್ಲು ಅಂತ ಹೇಳ್ತಾನೆ. ಅದಕ್ಕೆ ಎಸ್ಐ, ಅದೇನಾಗಂತೀರಾ, ಹಾಗಾದ್ರೆ ಆಕೆ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿಗೆ ನೀವು ತಂದೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆರ್ಯ, ಇಲ್ಲ ಸರ್ ನಾನದಕ್ಕೆ ಕಾರಣ ಅಲ್ಲ, ವೈಷ್ಣವಿ 2 ತಿಂಗಳ ಮುಂಚೆ ಪ್ರೆಗ್ನೆಂಟ್ ಆಗಿದ್ಲು, ಆದ್ರೆ ನನಗೂ ಮತ್ತು ಅವಳಿಗೆ ಮಧ್ಯೆ 4 ತಿಂಗಳಿಂದ ಯಾವುದೇ ಫಿಸಿಕಲ್ ರಿಲೇಶನ್ಶಿಪ್ ಇರಲೇ ಇಲ್ಲ ಅಂತ ಹೇಳ್ತಾನೆ. ಆಗ್ಲೇ ಎಸ್ಐಗೆ ಒಂದು ಕಾಲ್ ಬರುತ್ತೆ, ಆ ಕಾಲ್ ಅನ್ನ ರಿಸೀವ್ ಮಾಡಿ ಮಾತಾಡಿದ ನಂತರ ಇನ್ಸ್ಪೆಕ್ಟರ್ ಆರ್ಯ ಹತ್ರ ಹೀಗೆ ಹೇಳ್ತಾನೆ, ನೋಡಿ ಆರ್ಯ ಅವರೇ, ನಿಮಗೆ ವೈಷ್ಣವಿ ಕಳಿಸಿರುವಂತ ಮೆಸೇಜ್ ಸೂಸೈಡ್ ನೋಟ್ ಏನೂ ಅಲ್ಲ, ಯಾಕಂದ್ರೆ ಆಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿಲ್ಲ, ಯಾರೋ ಆಕೆಯ ಮುಖವನ್ನ ಪಿಲ್ಲೋದಿಂದ ಒತ್ತಿ ಹಿಡಿದು ಉಸಿರಾಡೋದಕ್ಕಾಗದಂತೆ ಅದು ಮೀಡಿದು ಆ ನಂತರ ಅವಳನ್ನ ಆ ಫ್ಯಾನ್ಗೆ ನೇಣಾಕಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ವೈಷ್ಣವಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮತ್ತೊಂದು ವಿಷಯ ಕೂಡ ಗೊತ್ತಾಗಿದೆ, ಅದೇನಂದ್ರೆ ಅವಳ ಹೊಟ್ಟೆಯಲ್ಲಿ ದತ್ತೂರಿ ಗಿಡದ ವಿಷ ಇದೆ ಅಂತ ಹೇಳ್ತಾನೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತಹ ಆರ್ಯ ಶಾಕ್ ಆಗಿ ಮನೆಗೆ ಹೋಗಿ ಎಲ್ಲರಿಗೂ ಕೂಡ ವಿಷಯವನ್ನ ಹೇಳ್ತಾನೆ. ಹಾಗೇನೆ ನಮ್ಮೆಲ್ಲರನ್ನು ಕೂಡ ಪೊಲೀಸ್ನವರು ಎನ್ಕ್ವೈರಿಗೆ ಕರೀತಾರೆ ಅಂತ ಹೇಳ್ತಾನೆ. ಅದನ್ನು ಕೇಳುತ್ತಲೇ ಎಲ್ಲರೂ ಶಾಕ್ ಆಗ್ತಾರೆ, ಎಲ್ಲರೂ ಅವರವರ ದಾರಿಗಳಲ್ಲಿ ಒಳಕ್ಕೆ ಹೊರಟು ಹೋಗ್ತಾರೆ. ಮತ್ತೊಂದು ಕಡೆ ಇಂದು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಹಿಂದೆ ಕಾಣಿಸಿದಂತ ಯುವತಿನಿ ರಸ್ತೆ ಪಕ್ಕದಲ್ಲಿ ಮತ್ತೆ ಕಾಣಿಸ್ತಾಳೆ. ಅಂಡ್ ನಂತರ ಇಂದು ಆಕೆಯನ್ನ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾಳೆ. ಕೊನೆಗೆ ಅವಳು ಒಂದು ಹಾಸ್ಟೆಲ್ ಹತ್ರ ಹೋಗುವಷ್ಟರಲ್ಲಿ ಅಲ್ಲಿಂದ ಕಣ್ಮರೆಯಾಗಿ ಹೋಗ್ತಾಳೆ. ತಕ್ಷಣ ಇಂದು ಹಾಸ್ಟೆಲ್ ಒಳಕ್ಕೆ ಹೋಗಿ ಈಗ್ಯಾರೋ ಒಬ್ಬ ಯುವತಿ ಈ ಕಡೆ ಬಂದ್ಲಲ್ವಾ, ಆಕೆನೋ ಒಂದ್ಸಾರಿ ಕರಿತೀರಾ ಅಂತ ಹೇಳಿದಾಗ ಅದಕ್ಕೆ ಹಾಸ್ಟೆಲ್ನಲ್ಲಿದ್ದ ಹೆಂಗಸು ಆತರ ಯಾರು ಇಲ್ಲಿಗೆ ಬರಲಿಲ್ವಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಂದು ಹೌದಾ, ಹಾಗಾದ್ರೆ ಆ ಯುವತಿ ವೈಷ್ಣವಿ ಬಗ್ಗೆ ನನಗೇನು ಹೇಳ್ಬೇಕಂತಿದ್ದಾಳೆ ಅಂತ ತನಗೆ ತಾನೇ ಅಂದ್ಕೊಳ್ಳತೊಡಗ್ತಾಳೆ. ಇನ್ನು ವೈಷ್ಣವಿಯ ಹೆಸರನ್ನ ಕೇಳಿದಂತಹ ವಾರ್ಡನ್ ನಿನಗೆ ವೈಷ್ಣವಿ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಇಂದು ಹೌದು ಗೊತ್ತು, ನಿಮಗೆ ಆಕೆಯ ಬಗ್ಗೆ ಏನಾದರೂ ಗೊತ್ತಿದ್ದು ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಹಾಸ್ಟೆಲ್ನ ವಾರ್ಡನ್ ಆ ಯುವತಿ 2 ತಿಂಗಳಿಂದಲೂ ಕೂಡ ಇಲ್ಲೇ ಇದ್ಲು, ಆದ್ರೆ ಆಕೆ ಯಾರು ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಈ ಬೀದಿಯ ಕೊನೆಯಲ್ಲಿರುವಂತ ಬುಕ್ ಶಾಪ್ ನ ವ್ಯಕ್ತಿ ಆಕೆಯನ್ನ ಇಲ್ಲಿಗೆ ಕರ್ಕೊಂಡು ಬಂದು ಈಕೆ ತುಂಬಾ ಕಷ್ಟದಲ್ಲಿ ಇದ್ದಾಳೆ, ಹಾಗಾಗಿ ನೀವು ಈಕೆಯನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದ. ಇನ್ನು ಆ ಯುವತಿ ಕೂಡ ಒಳ್ಳೆ ಅನ್ನಿಸಿ ನಾನು ಅವಳನ್ನ ಜಾಯಿನ್ ಮಾಡ್ಕೊಂಡೆ ಅಂತಾಳೆ. ಆನಂತರ ಇಂದು ಹಾಸ್ಟೆಲ್ನಿಂದ ಮನೆಗೆ ಹೋಗ್ತಾಳೆ, ಆದ್ರೆ ಮನೆಯೊಳಗೆ ಯಾರು ಇರೋದಿಲ್ಲ. ಆಗ ಮನೆಯಲ್ಲಿದ್ದಂತ ಕೆಲಸದವನು ಅವಳ ಹತ್ರಕ್ಕೆ ಬಂದು ಮನೆಯವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ನೀವು ಮನೆಗೆ ಬಂದ್ರೆ ನಿಮ್ಮನ್ನು ಕೂಡ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂತಾನೆ. ಮತ್ತೊಂದು ಕಡೆ ಎಸ್ಐ ವೈಷ್ಣವಿಯ ಸಾವಿಗೆ ಕಾರಣರಾದವರನ್ನ ಏನೇ ಆಗ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು ಅಂತ ದೃಢವಾಗಿ ಫಿಕ್ಸ್ ಆಗ್ತಾನೆ. ಇನ್ನು ಸ್ಟೇಷನ್ನ ಹೊರಗೆ ಕೂತ್ಕೊಂಡಿದ್ದಂತಹ ಪರಮರಾಂಬ ವೈಷ್ಣವಿಯನ್ನ ಚೆನ್ನಾಗಿ ಬೈಕೊಳ್ತಾ ಇರ್ತಾಳೆ, ಅವಳಿಂದಾನೇ ನಮ್ಮ ಫ್ಯಾಮಿಲಿ ಈ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ಬೇಕಾಯ್ತು ಅಂತ ಬೈಕೊಳ್ತಾ ಇರ್ತಾಳೆ. ಆಗ ಅಲ್ಲಿದ್ದಂತ ಆರ್ಯ ಸ್ನೇಹ ಹತ್ರಕ್ಕೆ ಹೋಗಿ, ಸ್ನೇಹ ನಮ್ಮ ಮನೆಯ ಕೆಲಸದಾಕೆಯನ್ನು ಕೂಡ ಸ್ಟೇಷನ್ಗೆ ಬರೋದಕ್ಕೆ ಹೇಳು, ಯಾಕಂದ್ರೆ ಈ ಪೊಲೀಸಿನವರಿಗೆ ಯಾವಾಗ ಏನೇನು ಡೌಟ್ಗಳು ಬರ್ತವೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತಾನೆ. ಸೊ ನೆಕ್ಸ್ಟ್ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಆನಂದನ್ನ ಕರೆದು ವೈಷ್ಣವಿ ಮನೆಯಿಂದ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ನೀವು ಆಕೆಯನ್ನ ತಡೀಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆನಂದ್, ಇಲ್ಲ ಸರ್, ಆಕೆ ನನ್ನ ತಮ್ಮನನ್ನ ಬಿಟ್ಟು ಬೇರೊಬ್ಬರ ಹತ್ರ ಅಫೇರ್ ಅನ್ನ ಇಟ್ಕೊಂಡಿದ್ದಕ್ಕಾಗಿ ನಾನೇ ಆಕೆಯನ್ನ ಮನೆಯಿಂದ ಹೊರಕಾಗ್ತೆ, ಹಾಗೇನೆ ಆಕೆ ಯಾರೊಂದಿಗೆ ಅಫೇರ್ ಅನ್ನ ಇಟ್ಕೊಂಡಿದ್ಲು ಅನ್ನೋದು ನನ್ಗೆ ಗೊತ್ತಿಲ್ಲ ಸರ್ ಅಂತಾನೆ. ಅದಕ್ಕೆ ಎಸ್ಐ, ಹೌದಾ, ಹಾಗಾದ್ರೆ ಆಕೆ ಅಫೇರ್ ಅನ್ನ ಇಟ್ಕೊಂಡಿದ್ದಾಳೆ ಅನ್ನುವಂತ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತ ಕೇಳ್ತಾನೆ. ಆಗ ಆನಂದ್, ಒಂದಿನ ನಾನು ಆಫೀಸ್ನಿಂದ ಮನೆಗೆ ಬಂದೆ, ಆ ಟೈಮಲ್ಲಿ ವೈಷ್ಣವಿ ಆರ್ಯನ ಜೊತೆ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ, ನಾನು ಬಿಟ್ಬಿಡು ಅಂದ್ಲು, ಇದರಿಂದಾಗಿ ಆರ್ಯಗೆ ತುಂಬಾ ಕೋಪ ಬಂದು ಅವಳನ್ನು ಹೊಡೆಯ ತೊಡಗಿದ. ಹಾಗಾಗಿ ಆ ಟೈಮಲ್ಲಿ ನಾನೇ ಹೋಗಿ ಅವರಿಬ್ಬರ ಜಗಳವನ್ನ ಬಿಡಿಸ್ದೆ, ಆಗ್ಲೇ ನನಗೆ ಸತ್ಯ ಗೊತ್ತಾಯ್ತು ಅಂತ ಹೇಳ್ತಾನೆ. ಆನಂತರ ಆರ್ಯನನ್ನ ಎನ್ಕ್ವೈರಿ ಮಾಡ್ತಾರೆ. ಆಗ ಆರ್ಯ ಹೇಳ್ತಾನೆ, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿಗೆ ನನ್ನ ತಂದೆಯನ್ನಾಗಿ ಮಾಡ್ಬೇಕು ಅನ್ಕೊಂಡ್ಲು, ಆದ್ರೆ ನಿಜ ನನಗೆ ಗೊತ್ತಾಗಿ ಹೋಗಿದ್ದರಿಂದ ಅವಳು ನನ್ನ ಕೈಗೆ ಸಿಕ್ಕಾಕೊಂಡ್ಲು, ಇಲ್ದೇ ಹೋಗಿದ್ರೆ ಆ ಮಗುವಿಗೆ ನನ್ನನ್ನೇ ತಂದೆ ಮಾಡ್ತಾ ಇದ್ಲು ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ಓಕೆ ಆರ್ಯ, ಅಷ್ಟು ದಿನದವರೆಗೂ ಚೆನ್ನಾಗೇ ಇದ್ದಂತ ನೀನು ಸಡನ್ ಆಗಿ ಆಕೆಯನ್ನ ಡೌಟ್ ಮಾಡೋದಕ್ಕೆ ಏನ್ ಕಾರಣ ಅಂತ ಕೇಳ್ತಾರೆ. ಅದಕ್ಕೆ ಆರ್ಯ, ಸರ್ ವೈಷ್ಣವಿ ತುಂಬಾ ಇಂಟೆಲಿಜೆಂಟು ಮತ್ತು ಸುಂದರವಾಗಿ ಇದ್ಲು, ಇನ್ನು ಹೇಳ್ಬೇಕಂದ್ರೆ ಆಕೆಗೆ ಮೊದಲಿಂದಲೇ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ಅವನು ನನಗಿಂತ ತುಂಬಾ ಬೆಟರ್ ಆಗಿ ಇದ್ದ. ಆಕ್ಚುಲಿಗೆ ವೈಷ್ಣವಿ ಅವನನ್ನೇ ಮದುವೆ ಆಗ್ಬೇಕಿತ್ತು, ಆದ್ರೆ ಫ್ಯಾಮಿಲಿಯವರ ಪ್ರೆಷರ್ ನಿಂದಾಗಿ ನನ್ನನ್ನು ಮದುವೆ ಮಾಡ್ಕೊಂಡ್ಲು, ಆದ್ರೆ ಅವಳ ಮುಖವನ್ನ ಯಾವಾಗ ನೋಡಿದ್ರು ಅವಳು ಯಾವತ್ತೂ ಒಂದಿನ ಮನೆ ಬಿಟ್ಟು ಹೊರಟೋಗ್ತಾಳೆ ಅಂತ ಗೊತ್ತಾಗ್ತಾ ಇತ್ತು ಅಂತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ಸರಿ ಆರ್ಯ, ನಿಮಗೂ ಮತ್ತು ವೈಷ್ಣವಿಗೆ ಫಿಸಿಕಲ್ ರಿಲೇಶನ್ಶಿಪ್ ಇರಲಿಲ್ಲ ಅಂತ ಹೇಳಿದ್ರಲ್ವಾ, ಹಾಗಾಗಿ ಗಂಡ ಹೆಂಡತಿ ಆದಂತ ನಿಮ್ಮ ನಡುವೆ ಆ ಸಂಬಂಧ ಯಾಕಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯ, ಯಾಕಂದ್ರೆ ನಾನೊಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿದ್ದೆ ಸರ್, ಹಾಗಾಗಿ ನಾನು ತಿಂಗಳಿಗೊಂದ್ಸಾರಿ ಮನೆಗೆ ಬರ್ತಾ ಇದ್ದೆ,
ಇನ್ನು ಮನೆಗೆ ಬಂದಾಗಲೆಲ್ಲವೂ ಕೂಡ ಅವಳನ್ನ ಹತ್ರಕ್ಕೆ ಎಳ್ಕೊಳ್ಬೇಕು ಅಂತ ಟ್ರೈ ಮಾಡಿದ್ರೆ ಅವಳು ಅದಕ್ಕೆ ನಿರಾಕರಿಸ್ತಾ ಇದ್ಲು. ಆದ್ರೆ ಅವಳು ಯಾಕಾಗ್ ಮಾಡ್ತಾ ಇದ್ಲು, ನನಗೆ ಅವಳು ಪ್ರೆಗ್ನೆಂಟ್ ಆದ್ಮೇಲೆ ಗೊತ್ತಾಗಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಎಸ್ಐ, ಸರಿ ಹಾಗಾದ್ರೆ ವೈಷ್ಣವಿ ಯಾರ ಜೊತೆ ಅಫೇರ್ ಅನ್ನ ಇಟ್ಕೊಂಡಿದ್ಲು ಅನ್ನೋದೇನಾದ್ರೂ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಅದಕ್ಕೆ ಆರ್ಯ ಏನು ಹೇಳೋದಿಲ್ಲ. ಮತ್ತೊಂದ್ ಕಡೆ ಸ್ನೇಹ ಮನೆಯ ಕೆಲಸದಾಕೆಯನ್ನು ಕೂಡ ಸ್ಟೇಷನ್ಗೆ ಕರೆಸೋದಕ್ಕಂತ ಕಾಲ್ ಮಾಡ್ತಾ ಇರ್ತಾಳೆ. ಆದ್ರೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಆಗ ಅವರ ಹತ್ರಕ್ಕೆ ಬಂದಂತ ಇಂದು ನಮ್ಮ ಮನೆಯ ಕೆಲಸದಾಕೆ ಲೋಕಿ ಈಗ ನನ್ನ ತವರ ಮನೆಯಲ್ಲಿದ್ದಾಳೆ ಅಂತ ಹೇಳ್ತಾಳೆ. ಯಾಕಂದ್ರೆ ನೀವು ಅವಳನ್ನ ಮನೆಯಿಂದ ಹೊರ ಹಾಕಿದ ನಂತರ ಅವಳಿಗೆ ಎಲ್ಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಹಾಗಾಗಿ ಆಕೆಯನ್ನ ನಮ್ಮ ತವರ ಮನೆಯಲ್ಲಿ ಕೆಲಸ ಮಾಡೋದಕ್ಕಂತ ಕಳಿಸ್ದೆ ಅಂತ ಹೇಳ್ತಾಳೆ. ಆನಂತರ ಆರ್ಯ ಹತ್ರಕ್ಕೆ ಹೋಗಿ, ಆರ್ಯ ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು, ಒಂದ್ ಸ್ವಲ್ಪ ಪಕ್ಕಕ್ಕೆ ಬಾ ಅಂತ ಕರೀತಾಳೆ. ಅದನ್ನ ಕೇಳುತ್ತಲೇ ಆನಂದನೊಳಗಿನ ಅನುಮಾನಗಳು ಹೆಚ್ಚಾಗ್ತಾ ಹೋಗ್ತವೆ. ಆಗ ಅಲ್ಲಿದ್ದಂತ ಭ್ರಮರಾಂಬ ಆರ್ಯನಿಗೆ, ಆರ್ಯ ನೀನು ಅವಳ ಜೊತೆ ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾಳೆ. ಆದ್ರೆ ಆರ್ಯ ಅವರ ಮಾತುಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇಂದು ಹತ್ರ ಮಾತಾಡತೊಡಗ್ತಾನೆ. ಆಗ ಇಂದು ಮಾತಾಡ್ತಾ, ನಿಮ್ಮ ಫ್ಯಾಮಿಲಿಯಲ್ಲಿ ವೈಷ್ಣವಿ ಸತ್ತೋಗಿದ್ದಾಳೆ ಅನ್ನುವಂತ ನೋವಿಗಿಂತ ಈ ಪೊಲೀಸ್ರು ಏನ್ ಕೇಳ್ತಾರೋ ಏನೋ ಅನ್ನುವಂತಹ ಟೆನ್ಷನ್ ಅಲ್ಲೇ ಇದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಮಿಸ್ಟೀರಿಯಸ್ ಆದಂತ ವ್ಯಕ್ತಿತ್ವಗಳೇ. ನನ್ನ ಮದುವೆ ನಡೆದಂತ ದಿನದಿಂದಲೂ ಕೂಡ ಇಲ್ಲಿವರೆಗೂ ಎಲ್ಲವೂ ಕೂಡ ಮಿಸ್ಟಿಯಾಗಿನೇ ಇದೆ. ನನ್ನ ಮದುವೆ ದಿನ ಹಲಸಿನಕಾಯಿಯಲ್ಲಿ ದತ್ತೂರಿ ಗಿಡದ ಎಲೆ ಬಂದಿತ್ತು, ಹಾಗೇನೆ ಕಿಟಕಿಯಿಂದ ಯಾರೋ ಕಾಣಿಸಿ ಮಾಯವಾಗಿತ್ತು. ಇನ್ನು ಗಿಫ್ಟ್ ಅಂತ ಕಳಿಸಿ ಅದರೊಳಗೆ ಸೂಜಿಯನ್ನ ಕಳಿಸ್ಕೊಟ್ಟಿತ್ತು, ಹಾಗೇನೆ ಆ ಪ್ಲೇಟ್ ನಲ್ಲಿ ಕಾರದ ಪುಡಿಯನ್ನು ಹಾಕಿದ್ದು. ಇದೆಲ್ಲವನ್ನು ಕೂಡ ನಾನು ನನ್ನ ಭಯಪಡಿಸೋದಕ್ಕೆ ಹಾಕಿದಾರ ಅಥವಾ ನನ್ನ ಸೇಫ್ ಮಾಡೋದಕ್ಕೆ ಹಾಕಿದಾರ ಅನ್ನೋದನ್ನ ಎನ್ಕ್ವೈರಿ ಮಾಡಬೇಕು ಅನ್ಕೊಂಡೆ. ಆದ್ರೆ ನಿಮ್ ಮನೆಯೊಳಗೆ ಬಂದ ನಂತರ ನಿಮ್ ಮನೆಯವರೆಲ್ಲರೂ ಕೂಡ ಮಿಸ್ಟೇಕೆ ಕಾಣಿಸತೊಡಗಿದ್ರು. ನಿಮ್ಮ ದೊಡ್ಡಪ್ಪ ಮತ್ತು ನಿಮ್ಮ ದೊಡ್ಡಮ್ಮ ಮಾತಾಡದೆ ಸೆಪರೇಟ್ ಆಗಿರೋದು, ಇನ್ನು ನನ್ನ ಅತ್ತೆ ಅಂದ್ರೆ ನಿಮ್ಮಮ್ಮ ಯಾವಾಗ್ಲೂ ಕೂಡ ಯಾವುದೋ ಭಯದಲ್ಲೇ ಇರೋದು, ಇನ್ನು ಸ್ನೇಹ ಕೂಡ ಯಾವಾಗ್ಲೂ ಅಯೋ ಮಯದಲ್ಲಿ ಇರ್ತಾಳೆ, ಇನ್ನು ಆ ಮೂಲೆಯ ರೂಮಲ್ಲಿ ಕೂಡಾಕಿರುವಂತ ಪದ್ಮ ಕೂಡ ತುಂಬಾ ಅಮಾಯಕವಾಗಿರ್ತಾಳೆ. ಜೊತೆಗೆ ನಿಮ್ಮ ಭಾವ ಎಲ್ಲವನ್ನೂ ಕೂಡ ತನ್ನೊಳಗೆ ಬಚ್ಚಿಟ್ಕೊಂಡಿರ್ತಾರೆ. ಫೈನಲಿ ನಿಮ್ಮಣ್ಣ ಅವ್ರು ಯಾವಾಗ್ಲೂ ಕೂಡ ಕನ್ಫ್ಯೂಷನ್ ಅಲ್ಲಿ ಯಾವಾಗ್ಲೂ ಕಂಗಾಲಾಗಿನೇ ಕಾಣಿಸ್ತಾ ಇರ್ತಾರೆ. ಹೀಗಾಗಿ ಮನೆಯೊಳಗಿನ ಇವರೆಲ್ಲರೂ ಕೂಡ ತುಂಬಾ ಮಿಸ್ಟೀರಿಯಸ್ ಆಗಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಈ ಮನೆಯವರೆಲ್ಲರಿಗಿಂತಲೂ ಕೂಡ ತುಂಬಾ ಮಿಸ್ಟೀರಿಯಸ್ ಅನ್ಸೋದು ನೀನು. ವೈಷ್ಣವಿಯನ್ನ ಮನೆಯಿಂದ ಹೊರಕ್ಕೆ ಕಳಿಸಿದ್ದು ನೀನೇ, ಹಾಗೇನೆ ಅವಳನ್ನ ಹಾಸ್ಟೆಲ್ಗೆ ಜಾಯಿನ್ ಮಾಡಿಸಿದ್ದು ಕೂಡ ನೀನೇ. ಜೊತೆಗೆ ನಿಮ್ಮ ಬುಕ್ ಶಾಪ್ ನಲ್ಲಿ ಇದ್ದಂತ ಒಂದು ದೊಡ್ಡ ಸೂಜಿ ಮಿಸ್ ಆಗಿದ್ದು ಮತ್ತು ಅದೇ ಸೂಜಿ ನನಗೆ ಗಿಫ್ಟ್ ಆಗಿ ಬಂದಿದ್ದು ವಿಚಿತ್ರ ಅನ್ನಿಸ್ತು. ಅಷ್ಟೇ ಅಲ್ಲ, ಅದೇ ಸೂಜಿಯಿಂದ ಆ ಎಲೆಯನ್ನ ಹಲಸಿನ ಹಣ್ಣಿನೊಳಕ್ಕಿಟ್ಟು ಅದರ ಮೇಲೆ ಹೊಲಿಗೆ ಹಾಕಲಾಗಿತ್ತು. ಜೊತೆಗೆ ಇದೆಲ್ಲದರ ಜೊತೆಗೆ ಇಲ್ಲಿನ ವಿಷಯಗಳ ಜೊತೆಗೆ ಸಂಬಂಧವೇ ಇರದಂತಹ ನನ್ನ ತಂಗಿಯ ಮೇಲೆ ಅನುಮಾನ ಬರುವಂತೆ ಮಾಡಿತು. ಹಾಗೇನೆ ಎಲ್ಲಕ್ಕಿಂತಲೂ ಒಂದು ದೊಡ್ಡ ಟ್ವಿಸ್ಟ್ ಅಂದ್ರೆ ಆ ದತ್ತೂರಿ ಗಿಡದ ಎಲೆಯಿಂದಲೇ ವೈಷ್ಣವಿ ಸತ್ತು ಹೋಗಿತ್ತು. ಸೊ ಆರ್ಯ, ಇದೆಲ್ಲವನ್ನು ಕೂಡ ನೀನ್ ಯಾಕೆ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ, ಇದೆಲ್ಲವನ್ನು ಕೂಡ ನಾನೇ ಮಾಡಿದ್ದೀನಿ ಅಂತ ನೀವ್ ಯಾಕೆ ಹೇಳ್ತಾ ಇದ್ದೀರಾ, ಮತ್ತು ಅದೆಲ್ಲವನ್ನು ಕೂಡ ನಾನೇ ಮಾಡಿದ್ದೀನಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದಾವೆ ಅಂತ ನನ್ನನ್ನು ಅನುಮಾನಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಇಂದು ನಿನಗೆ ಸಾಕ್ಷಿಗಳು ಬೇಕು ಅಂದ್ರೆ ನಾನು ಕೇಳಿದ ವಿಷಯಗಳೆಲ್ಲಕ್ಕೂ ಕೂಡ ಉತ್ತರವನ್ನ ಕೊಟ್ರೆ ಅದರಲ್ಲಿ ಸಾಕ್ಷಿಗಳು ಸಿಗ್ತವೆ ಅಂತಾಳೆ. ಅದಕ್ಕೆ ಆರ್ಯ, ಹೌದಾ, ಹಾಗಾದ್ರೆ ನೀವು ಕೇಳಿದಂತ ಪ್ರಶ್ನೆಗಳಲ್ಲಿ ಉತ್ತರ ಕೂಡ ಇದೆ, ಒಂದ್ಸಾರಿ ತುಂಬಾ ಆಲೋಚನೆ ಮಾಡಿ ನೋಡಿ, ನೀವು ಗ್ಯಾರಂಟಿ ಫೇಲ್ ಆಗ್ತೀರಾ ಅಂತಾನೆ. ಇನ್ನು ಆ ಕಡೆ ಎಸ್ಐ ನಡೆಸ್ತಾ ಇದ್ದಂತ ವಿಚಾರಣೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ. ಆದ್ರೆ ಆತನಿಗೆ ಈ ಮರ್ಡರ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ. ಇನ್ನು ಆ ಇನ್ಸ್ಪೆಕ್ಟರ್ ಅವರೆಲ್ಲರನ್ನು ಕೂಡ ನೋಡಿ ಇದ್ಯಾವುದೋ ತುಂಬಾ ಮಿಸ್ಟೀರಿಯಸ್ ಆದ ಫ್ಯಾಮಿಲಿ ತರ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳತೊಡಗ್ತಾನೆ. ಆನಂತರ ಅವರೆಲ್ಲರನ್ನು ಕೂಡ ಅವರ ಮನೆಗೆ ಹೋಗುವಂತ ಹೇಳ್ತಾನೆ. ನಂತರ ಅವರೆಲ್ಲರೂ ಕೂಡ ರೋಡ್ ಮೇಲೆ ನಡೀತಾ ಹೋಗ್ತಾ ಇರಬೇಕಾದ್ರೆ ಅವರ ಮುಂದಕ್ಕೆ ಒಂದು ಕಾರ್ ಬಂದು ಸ್ಟಾಪ್ ಆಗುತ್ತೆ. ಆಗ ಆನಂದ್ ಕಾರ್ನ ಒಳಕ್ಕೆ ನೋಡಿ ಶಾಕ್ ಆಗ್ತಾನೆ. ಆಗ ಇಂದು ಕೂಡ ಕಾರ್ನ ಒಳಕ್ಕೆ ನೋಡಿ ಶಾಕ್ ಆಗ್ತಾಳೆ. ಆಗ ನಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಪದ್ಮಳ ವಾಯ್ಸ್ ಕೇಳಿಸತೊಡಗುತ್ತೆ. ಅದರಲ್ಲಿ ಅಸಲಿ ಗೇಮ್ ಈಗ ಸ್ಟಾರ್ಟ್ ಆಗುತ್ತೆ ಅಂತ ವಾಯ್ಸ್ ಬರ್ತಾ ಇರುತ್ತೆ. ಸೊ ಇಲ್ಲಿಗೆ ವಧುವು ವೆಬ್ ಸೀರೀಸ್ನ ಸೀಸನ್ 1 ಕಂಪ್ಲೀಟ್ ಆಗುತ್ತೆ. ನಮಸ್ಕಾರ.